ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ಕನ್ನಡ 8ನೇ ಸೀಸನ್ ಮೂಲಕ ಮತ್ತೊಮ್ಮೆ ಕಿರುತೆರೆ ಪ್ರವೇಶಿಸಲು ಸಿದ್ಧವಾಗಿದೆ. ಬಿಗ್ ಬಾಸ್ 8 ರಿಯಾಲಿಟಿ ಶೋನ ನಟ ಕಿಚ್ಚ ಸುದೀಪ್ ಅವರ ಜಾಹೀರಾತು ಈಗ ಎಲ್ಲೆಡೆ ನೀವು ನೋಡಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾರು ಬಿಗ್ ಬಾಸ್ ಗೆ ಹೋಗ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ ಜನರನ್ನು ಒಂದೇ ಮನೆಯಲ್ಲಿ ಕೂಡಿಟ್ಟು ನೂರಾರು ಕ್ಯಾಮೆರಾಗಳನ್ನಿಟ್ಟು ಟಾಸ್ಕ್ಗಳನ್ನು ನೀಡಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿ ಸ್ಪರ್ಧಿಗಳ ವ್ಯಕ್ತಿತ್ವ ಹೇಗಿರಲಿದೆ ಎನ್ನುವುದರ ಆಧಾರದ ಮೇಲಿರುವ ಈ ರಿಯಾಲಿಟಿ ಶೋಗೆ ಯಾರು ಹೋಗಬಹುದು ಎನ್ನುವ ಸಂಭಾವ್ಯ ಪಟ್ಟಿ ಇಲ್ಲಿದೆ. ಆಶಿಕಾ ರಂಗನಾಥ್ ಸಹೋದರಿ ಅನುಷಾ ರಂಗನಾಥ್ ಕನ್ನಡದ ಹೆಸರಾಂತ ನಟಿ ಆಶಿಕಾ ರಂಗನಾಥ್ ಸಹೋದರಿ ಅನುಷಾ ರಂಗನಾಥ್ ಹೆಸರು ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಲ್ಲಿ ಓಡಾಡ್ತಿದೆ. ಲೈಫ್ 360 ಮತ್ತು ಅಂದವಾದ ಎಂಬ ಕನ್ನಡ ಚಿತ್ರಗಳಲ್ಲಿ ನಟಿಸಿರುವ ಅನುಷರನ್ನು ಬಿಗ್ ಬಾಸ್ ತೆರೆಯ ಮೇಲೆ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ. ಕಾಮಿಡಿ ಕಿಲಾಡಿ ನಯನ ಬಿಗ್ ಬಾಸ್ ನಯನ ಆಗ್ತಾರಾ? ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿ ಬಂದಿರುವ ಮತ್ತೊಂದು ಹೆಸರು ಕಾಮಿಡಿ ಕಿಲಾಡಿ ನಯನ ಅವರದು. ನಯನ ಪ್ರತಿಭಾವಂತ ನಟಿ ಎಂಬುದರಲ್ಲಿ ಎರಡನೇ ಮಾತಿಲ್ಲ. ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ನಕ್ಕು ನಗಿಸಿ ಪ್ರೇಕ್ಷಕರನ್ನ ರಂಜಿಸಿ ಅಭಿಮಾನಿಗಳ ಮನಗೆದ್ದ ನಯನ ಇನ್ನು ಬಿಗ್ ಬಾಸ್ ನಯನ ಆಗ್ತಾರಾ? ಅದು ಕಾದು ನೋಡಬೇಕಿದೆ. ರಘು ವೈನ್ ಸ್ಟೋರ್ನ ರಘುಗೌಡ. ಸಾಮಾಜಿಕ ಜಾಲತಾಣಗಳಲ್ಲಿ ರಘು ವೈನ್ ಸ್ಟೋರ್ ಮೂಲಕ ಹವಾ ಸೃಷ್ಟಿಸಿದ ರಘುಗೌಡ ಈ ಬಾರಿ ಬಿಗ್ ಬಾಸ್ ಮನೆಯ ಅತಿಥಿಯಾಗ್ತಾರೆ ಎನ್ನುವ ಮಾತು ಕೇಳಿ ಬರ್ತಿದೆ. ರಘುಗೌಡ ಚುಟುಕು ವಿಡಿಯೋಗಳಿಂದ ನೆಟ್ಟಿಗರ ಮನಗೆದ್ದಿದ್ದಾರೆ. ರಘುಗೌಡ ಏನಾದರೂ ಬಿಗ್ ಬಾಸ್ಗೆ ಬಂದರೆ ಮನರಂಜನೆ ಜಾಸ್ತಿ ಇರುತ್ತೆ ಎನ್ನುವುದು ಅಭಿಮಾನಿಗಳ ಅಭಿಪ್ರಾಯ. ಕಿರಣ್ ಶ್ರೀನಿವಾಸ್, ಸುನಿಲ್ ರಾವ್ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗ್ತಾರಾ? ಸ್ಯಾಂಡಲ್ವುಡ್ನ ನಟರಾದ ಕಿರಣ್ ಶ್ರೀನಿವಾಸ್ ಹಾಗೂ ಸುನಿಲ್ ರಾವ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎನ್ನುವ ಅಭಿಪ್ರಾಯ ಕೇಳಿ ಬರ್ತಿದೆ. ಎಕ್ಸ್ಕ್ಯೂಸ್ ಮೀ ನಟ ಸುನಿಲ್ ರಾವ್ ಅಂತೂ ಅಭಿಮಾನಿಗಳ ಹಾಟ್ ಫೇವರೇಟ್ ಅಂತ ಹೇಳ್ಬೋದು. ಲವ್ಗುರು ರಾಜೇಶ್ ಮತ್ತು ಕಿರುತೆರೆ ನಟಿ ಸಮೀಕ್ಷಾ. ಲವ್ಗುರು ಖ್ಯಾತಿಯ ರಾಜೇಶ್ ಹಾಗೂ ಮೂರು ಗಂಟು ನಟಿ ಸಮೀಕ್ಷಾ ಹೆಸರು ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಲ್ಲಿ ಓಡಾಡ್ತಿದೆ. ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಹೋದ್ರೆ ನೋಡುಗರಿಗೆ ಇಷ್ಟ ಆಗ್ತಾರೆ ಎಂಬ ನಿರೀಕ್ಷೆ ಜೋರಾಗಿದೆ. ನಿರ್ದೇಶಕ ರವಿ ಶ್ರೀವಾತ್ಸವ್, ಬಿಗ್ ಬಾಸ್ ಎಂಟ್ರಿ ಬಹುತೇಕ ಖಚಿತ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ರವಿ ಶ್ರೀವಾತ್ಸವ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಬಿಗ್ ಬಾಸ್ ಅಭಿಮಾನಿಗಳು ಏನಾಗುತ್ತೋ ಬಿಡುತ್ತೋ, ರವಿ ಶ್ರೀವಾತ್ಸವ್ ಬಿಗ್ ಬಾಸ್ ಮನೆಗೆ ಹೋಗೋದು ಮಾತ್ರ 99% ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಖ್ಯಾತಿಯ ಗುಂಡಮ್ಮ. ಬ್ರಹ್ಮಗಂಟು ಧಾರಾವಾಹಿ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಗೆದ್ದಿರುವ ನಟಿ ಗೀತಾ ಭಾರತಿ ಭಟ್ ಹೆಸರು ಬಿಗ್ ಬಾಸ್ ಸೀಸನ್ನ 8ರ ಸಂಭಾವ್ಯ ಪಟ್ಟಿಯಲ್ಲಿದೆ. ಬ್ರಹ್ಮಗಂಟು ಧಾರಾವಾಹಿ ಮುಕ್ತಾಯದ ಹಂತದಲ್ಲಿದೆ ಎಂಬ ಗುಲ್ಲಿದೆ. ಜೊತೆಗೆ ಗೀತಾ ಭಾರತಿ ಭಟ್ ಬಿಗ್ ಬಾಸ್ ಇಂಟ್ರೋ ವಿಡಿಯೋ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಎಂಬ ಮಾತು ಅಲ್ಲಲ್ಲಿ ಕೇಳಿ ಬರ್ತಿದೆ. ಕಾಮಿಡಿ ಕ್ವಾಟ್ಲೆ ಕೊಡ್ತಾರ ತಬಲನಾಣಿ ತರಂಗ ವಿಶ್ವ. ಕಾಮಿಡಿ ನಟನೆಯ ಹೆಸರು ಗಳಿಸಿರುವ ಇಬ್ಬರು ಅನುಭವಿ ನಟರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎಂಬ ಮಾತು ಬಿಗ್ ಬಾಸ್ ಪ್ರಿಯರದು. ಹಾಗೆಯಾದರೆ ತಬಲನಾಣಿ ಮತ್ತು ತರಂಗ ವಿಶ್ವ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ. ಸರಿಗಮಪ್ಪ ಹನುಮಂತ ಆಗ್ತಾರ ಬಿಗ್ ಬಾಸ್. ಸರಿಗಮಪ್ಪ ಮೂಲಕ ಜನರ ಮನೆ ಮನದಲ್ಲಿ ಅಚ್ಚಳಿಯದೆ ಉಳಿದ ಹೆಸರು ಹನುಮಂತ. ಆತನ ಹಾಡು, ಭಾವ, ಮಾತು ಎಲ್ಲವೂ ಜನರಿಗೆ ಇಷ್ಟ. ಹಳ್ಳಿ ಹುಡುಗ ಹನುಮಂತ ಬಿಗ್ ಬಾಸ್ ಮನೆಗೆ ಹೋಗ್ತಾರ, ಭರಪೂರ ಮನರಂಜನೆ ನೀಡ್ತಾರ ಎಂಬ ನಿರೀಕ್ಷೆ ಪ್ರೇಕ್ಷಕರದು. ಉಳಿದಂತೆ ಸುದ್ದಿವಾಹಿನಿ ನಿರೂಪಕ ಅಮರ್ ಪ್ರಸಾದ್, ಹಿರಿಯ ನಟಿ ವಿನಯ ಪ್ರಸಾದ್ ಹೆಸರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಿದೆ. ಇವಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋ ಹೆಸರುಗಳು. ಅಸಲಿಗೆ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ ಅದನ್ನು ಕಾದು ನೋಡಬೇಕಿದೆ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೋಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.